ವರ್ಲ್ಡ್ಗೆ ನಾನೇ ಮೊದಲಿಗೆ ಆಗಬೇಕು ಅಂತ ಆ ಕಲರ್ ನಾನು ತೊಗೊಂಡು ಇವತ್ತು ವರ್ಲ್ಡ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಕಲರಲ್ಲಿ ವರ್ಲ್ಡ್ಗೆ ಒನ್ ಅನ್ ಓನ್ಲಿ ಪೀಸ್ ಇರೋದು ಇದು. ಅಂದರೆ ಇದು ಬಿಟ್ಟು ಇನ್ನು ಯಾರ ಹತ್ರನೂ ಈ ಕಲರ್ ಇಲ್ಲ. ಈ ಥರ ಕಲರ್ ಏನಾದ್ರು ನನಗಿಂತ ಮುಂಚೆ ಗೂಗಲಲ್ಲಿ ಇದ್ರ ಫೋಟೋ ಬರೋಕ್ಕಿಂತ ಮುಂಚೆ ಇನ್ಯಾರ ತೋರಿಸಿದ್ರೆ 10 ಲಕ್ಷ ಬಹುಮಾನ ಕ್ಯಾಶ್ ಪ್ರೈಸು ಇಟ್ಟಿದ್ದೀನಿ. ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ, ನಾನು ಯಶ್ವಂತ್. ಸೊ ಈ ಹಿಂದೆ ಒಂದು ಪೆಟ್ ಬಗ್ಗೆ ವಿಡಿಯೋನ ಮಾಡಿದ್ದೆ, 20 ಕೋಟಿಯ ಹೈದರ್ ಬಗ್ಗೆ. ಸೊ ಅದು ಎಷ್ಟರ ಮಟ್ಟಿಗೆ ಸೆನ್ಸೇಷನ್ ಆಯಿತು ಅಂತ ನಿಮಗೂ ಕೂಡ ಗೊತ್ತು. ಈಗ ಅದೇ ಈಗ ಸತೀಶ್ ಕಡಬಂಸ್ ಅವರು ಈಗ ಮತ್ತೊಂದು ಪೆಟ್ಟನ್ನು ಈಗ ಇಂಟ್ರೊಡ್ಯೂಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇದು ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಈ ಪೆಟ್ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದರ ಮಾಲೀಕರಾಗಿರುವಂತಹ ಸತೀಶ್ ಕಡಬಂಸ್ ಅವರು ನನ್ನ ಜೊತೆ ಇದ್ದಾರೆ. ವೆಲ್ಕಮ್ ಮಾಡ್ತೀನಿ, ಮಾತಾಡ್ಸ್ತೀನಿ. ಸರ್ ನಮಸ್ತೆ, ಹೇಗಿದ್ರ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ಥ್ಯಾಂಕ್ ಯು. ಸೊ ಮತ್ತೊಮ್ಮೆ ವೆಲ್ಕಮ್. ಈ ಹಿಂದೆ ನಾವು ಹೈದರ್ ಬಗ್ಗೆ ಮಾತಾಡೋಕ್ಕೆ ನೀವು ನಮ್ಮ ಜೊತೆ ಬಂದಿದ್ರಿ, ನಮ್ಮ ವಾಹಿನಿಗೆ ಸಿಕ್ಕಿದ್ರಿ. ಈಗ ಮತ್ತೊಂದು ಪೆಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಕೇಳೋದು, ಈ ಪೆಟ್ನ ಸ್ಪೆಷಾಲಿಟಿ ಏನು, ಫಸ್ಟ್ ಹೆಸರೇನು? ಸರ್, ಇದು ಚೌಚೌ ಜಾತಿಗೆ ಸೇರಿದ್ದು. ಅಂದರೆ ಇದಕ್ಕೆ ಈಗ ಕಲರಿಂಗ್ ಈ ಥರ ಪಾಂಡ ಥರ ತಯಾರಿಸಿದ್ದಾರೆ ಚೈನಲ್ಲಿ, ಅದರಿಂದ ಇವಾಗ ಇದಕ್ಕೆ ಪಾಂಡಾ ಡಾಗ್ ಅಂತಲೇ ಹೊಸ ಬ್ರೀಡ್ ಥರ ಹೆಸರು ಇದು ಮಾಡ್ತಾ ಇದ್ದಾರೆ. ಅಂದರೆ ಇದು ಚೌಚೌಗೆ ಹುಟ್ಟಿರೋದು, ಚೌಚೌಗೆ ಇದಾಗದ್ದು ಇದು. ಆದರೆ ಕಲರ್ ಮಾತ್ರ ಪಾಂಡಾ ಕಲರ್ ಇರುತ್ತೆ. ಅದು ಬಂದು ಈಗ ಚೈನಲ್ಲಿ ಹೊಸದಾಗಿ ತಯಾರಿಸ್ತಾ ಇದ್ದಾರೆ. ಅಂದರೆ ಅದು ರಿಯಲ್ ಆಗಿ ಏನಾದ್ರು ಅದ್ರ ಜೀನ್ಸ್ ತೊಗೊಂಡು ಇಂಜೆಕ್ಟ್ ಮಾಡಿ ತಯಾರು ಮಾಡಿದಾರೋ ಕಲರ್ ಗೊತ್ತಿಲ್ಲ ನಮಗೆ. ಅಂದರೆ ಹೋಗ್ತಾ ಹೋಗ್ತಾ ಬೆಳೀತಾ ಗೊತ್ತಾಗುತ್ತೆ. ಒಬ್ಬೊಬ್ರು ಹೇಳ್ತಾರೆ ಡೈ ಮಾಡಿದ್ದಾರೆ ಅಂತ. ಅಂದರೆ ಇದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ನಾವು ಅದನ್ನು ಒರಿಜಿನಲ್ ಅಂದ್ಕೊಂಡು ನಾವು ತೊಗೊಂಡಿದ್ದೀವಿ. ಇವಾಗ ಏನಂದರೆ ನಿಮಗೆ ಪಾಂಡಾ ಅಂತ ಫಸ್ಟು ನ್ಯಾಪ್ಕ ಬರೋದು ಬಂದು ನಿಮ್ಮ ಪಾಂಡಾ ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ. ಅದರಲ್ಲಿ ಒಂದು ಕ್ವಿನ್ಲಿಂಗ್ ಪಾಂಡಾ ಅಂತ ಇದೆ, QUINLING ಅಂತ. ಅದು ಬಂದು ರೇರೆಸ್ಟ್ ಕಲರು ಪಾಂಡಾ ಅಲ್ಲಿ. ಅಂದರೆ ಅದು ಬ್ರೌನ್ ಆ್ಯಂಡ್ ವೈಟ್ ಪಾಂಡಾ. ಅದು ಬಂದು ವರ್ಲ್ಡಲ್ಲಿ ಒಂದೇ ಒಂದು ಪೀಸ್ ಇತ್ತು. ಅಂದರೆ ವರ್ಲ್ಡಲ್ಲಿ ಒಂದೇ ಪೀಸು, ಅದು ಬಿಟ್ಟರೆ ಇನ್ನು ಇರಲಿಲ್ಲ. ಅದು 2005 ಇತ್ತು, ಆಮೇಲೆ ತೀರೋಯ್ತೋ ಏನೋ ಗೊತ್ತಿಲ್ಲ. ಇವಾಗ ಪ್ರೆಸೆಂಟ್ ಇದೆಯೋ ಎಲ್ಲ ಗೊತ್ತಿಲ್ಲ. ಅಂದರೆ ನೀವು ಗೂಗಲ್ ಮಾಡಿದಾಗ ಬರೋದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಾಂಡಾ. ನೀವು ಸ್ಪೆಷಲ್ಲಾಗಿ ಗೂಗಲ್ ಮಾಡಿದ್ರೆ ಅದು ಕ್ವಿನ್ಲಿನ್ ಪಾಂಡಾ ಬರುತ್ತೆ. ಅಂದರೆ ಇವಾಗ ಚೈನಲ್ಲಿ ಏನಂದರೆ ಈಗ ರೀಸೆಂಟಾಗಿ ಒಂದು 6 ಮಂತ್ಸಿಂದ ಇದು ಕ್ರೇಜ್ ಸ್ಟಾರ್ಟ್ ಆಗಿ ಅವರು ತಯಾರಿಸ್ತಾ ಇದ್ದಾರೆ. ಅದಕ್ಕೆ ಚೈನಲ್ಲಿ ಒಂದು 5 to 10 ಇರ್ಬೋದೇನೋ. ಅಂದರೆ ವರ್ಲ್ಡಲ್ಲಿ ಎಲ್ಲೂ ಇಲ್ಲ, USL ಇಲ್ಲ, UK, ರಷ್ಯಾ ಎಲ್ಲೂ ಇಲ್ಲ, ಚೈನಲ್ಲಿ ಮಾತ್ರ ಇರ್ಬೋದು. ಅದರಲ್ಲಿ ಇದು ಒಂದು ಯುನಿಕ್ ಕಲರ್ ಹುಟ್ಟಿತ್ತು ಅವ್ರ ಹತ್ರ. ಆ ಕಲರು ನಾನು ಬಂದು ನಾನೇ ಮೊದಲಿಗೆ ಆಗಬೇಕು, ವರ್ಲ್ಡ್ಗೆ ನಾನೇ ಮೊದಲಿಗೆ ಆಗಬೇಕು ಅಂತ ಆ ಕಲರ್ ನಾನು ತೊಗೊಂಡು ಇವತ್ತು ವರ್ಲ್ಡ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಕಲರಲ್ಲಿ ವರ್ಲ್ಡ್ಗೆ ಒನ್ ಅನ್ ಓನ್ಲಿ ಪೀಸ್ ಇರೋದು ಇದು. ಅಂದರೆ ಇದು ಬಿಟ್ಟು ಇನ್ನು ಯಾರ ಹತ್ರನೂ ಈ ಕಲರ್ ಇಲ್ಲ. ಈ ಥರ ಕಲರ್ ಏನಾದ್ರು ನನಗಿಂತ ಮುಂಚೆ ಗೂಗಲಲ್ಲಿ ಇದ್ರ ಫೋಟೋ ಬರೋಕ್ಕಿಂತ ಮುಂಚೆ ಇನ್ಯಾರು ತೋರಿಸಿದ್ರೆ 10 ಲಕ್ಷ ಬಹುಮಾನ ಕ್ಯಾಶ್ ಪ್ರೈಸು ಇಟ್ಟಿದ್ದೀನಿ. ಇದೇ ಥರ ತೋರಿಸಿದ್ರೆ, ಅಂದರೆ ನನ್ನ ಡೇಟ್ಗಿನ್ನ ಹಿಂದೆ, ಅಂದರೆ ಇನ್ನು ಮುಂದೆ ಕುಟ್ಸೋದಲ್ಲ, ಮುಂದೆ ಕುಟ್ಟೋದಲ್ಲ. ಅಂದರೆ ಅವ್ರ ಹತ್ರ ಇದ್ದಿದ್ದು ಒಂದು ಪೀಸು ನಾನು ತೊಗೊಂಬಿಟ್ಟಿದ್ದೀನಿ. ಅಂದರೆ ಅವ್ರ ಹತ್ರ ಇರಬಾರ್ದು ಅಂತ. ಯಾಕಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತರಿಸಿದ್ರೆ ಅದು ಬಂದು ಅವ್ರ ಹತ್ರ ಇದೆ ಅನ್ಬೋದು. ಈಗ ಅದನ್ನು ವರ್ಲ್ಡ್ಗೆ ಒನ್ ಅನ್ ಓನ್ಲಿ ಅಂತ ಹೇಳೋಕ್ಕಾಗಲ್ಲ. ಇದು ಒನ್ ಅನ್ ಓನ್ಲಿ ಈ ಕಲರಲ್ಲಿ ವರ್ಲ್ಡ್ಗೆ, ಎಲ್ಲಿ ಇಡೀ ಪ್ರಪಂಚದಲ್ಲೇ ಇಲ್ಲ ಈ ಕಲರು. ಇದು ಒನ್ ಅನ್ ಓನ್ಲಿ ನನ್ನ ಪೀಸು, ಅದು ನನ್ನ ಹತ್ರ ಇವತ್ತು ಬೆಂಗಳೂರಲ್ಲಿದೆ ಅಂತ ಹೇಳ್ಕೊಳ್ಳೋಕ್ಕೆ, ಅದು ಹೆಮ್ಮೆಯ ಕನ್ನಡಿಗನಾಗಿ ಹೇಳ್ಕೊಳ್ಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿ ಈ ಥರ ಒಂದು ಪೆಟ್ ನೋಡ್ತಿದ್ದೀವಿ ಅಂದರೆ ನಮಗೂ ಹೇಳ್ಕೊಳಕ್ಕೆ ಹೆಮ್ಮೆನೆ. ಆಮೇಲೆ ಈ ಹಿಂದೆ ನಾವು ಈಗ ಹೈದರ್ನ ನೋಡೋದಾದರೆ ಒಂದು ಹ್ಯೂಜ್ ಇತ್ತು ಡಾಗು, ಆಮೇಲೆ ಅದರ ಕಾಲೇ 2 ಲೀಟರ್ ಪೆಪ್ಸಿ ಬಾಟ್ಲ್ ಆ ಥರ ಎಲ್ಲ ಇದೆ ಹೇಳಿದ್ರಿ. ಸೊ ಅದಾದಮೇಲೆ ನೆಕ್ಸ್ಟ್ ಈ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಯಾವ ರೀತಿಯಾಗಿ ತರಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಜನಗಳಿಗೂ ಇತ್ತು, ಪರ್ಸ್ನಲಿ ನನಗೂ ಕೂಡ ಇತ್ತು. ಆ್ಯಂಡ್ ಇದರ ಒಂದು ವಿಶೇಷತೆ ಏನೇನಿದೆ, ಆಮೇಲೆ ಇದರ ಫುಡ್ಡು ಎಲ್ಲ ಹೇಗೆ? ಅಂದರೆ ನನ್ನ ಇವಾಗ ನೋಡಿದಾಗ ನಾನು 6'2" ಇದ್ದೀನಿ. ನನಗೇನಂದರೆ ನನ್ನ ಹೈಟ್ಗೆ ಇದು ಲಾಯಕ್ಕಲ್ಲ, ಯಾಕಂದ್ರೆ ನನಗೆ ಬರೀ ದೊಡ್ಡ ದೊಡ್ಡ ಬ್ರೀಡೇ ಇಷ್ಟ. ಅಂದರೆ ನನಗೊಂದು ಸಿಂಹ ಸೈಜ್ ಇರೋದು, ಆ ಥರ ನಾಯಿ ಹಿಡ್ಕೊಬಂದ್ರೇ ನಿನ್ನ ಗತ್ತು ಅದು ಎದ್ದು ಕಾಣುತ್ತೆ ಅಂತಾರೆ. ಇದು ಅಂದರೆ ಇದು ಮೀಡಿಯಂ ಬ್ರೀಡ್, ಇದು ನನಗೆ ಇಷ್ಟ ಇಲ್ಲ. ಆದರೆ ಇದು ಯುನಿಕ್ ಬ್ರೀಡ್ ಅಂತ ತೊಗೊಂಡಿದ್ದೀನಿ. ಇದಾಗ್ತಿದ್ದಂಗೆ ನೆಕ್ಸ್ಟ್ ಬಂದು ಇನ್ನೊಂದು 3 ಮಂತ್ಸಲ್ಲೇ ಹೈದರ್ಗಿಂತ 2.5 ಸೈಜು, ಅಂದರೆ ಅದರದ್ದು 4 ಕಾಲು ಹಾಕಿದ್ರೆ 1 ಕಾಲು ಆ ಥರದ್ದು. ಇದೇ ಮೆಗಾಪಬ್ ಅವರು ಚೆನ್ನೈಯಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಜುಲೈಯಲ್ಲಿ, ಅಲ್ಲಿ ಆ ಡಾಗ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಚೆನ್ನೈಯಲ್ಲಿ. ಅದೇ ಕೆಲವು ದಿನಗಳಲ್ಲಿ ಇನ್ನೊಂದಿದೆ,
ಇನ್ನೊಂದಲ್ಲ ಸರ್, ಇನ್ನೊಂದು ದೆವ್ವಾನೇ ಇದೆ, ಆಲ್ರೆಡಿ ಬುಕ್ ಮಾಡಿದ್ದೀನಿ. ಅದನ್ನು ಚೆನ್ನೈಯಲ್ಲಿ ಬಿಗ್ಗೆಸ್ಟ್ ಮೆಕಾವ್ ಪಬ್ ಅಂತ, ಅಂದರೆ ಚೆನ್ನೈಯಲ್ಲಿ ಇರೋದ್ರಲ್ಲೇ ಅಷ್ಟು ದೊಡ್ಡ ಪಬ್ ಎಲ್ಲೂ ಇಲ್ಲ. ಇವ್ರದೇ ಸೇಮ್ ಬ್ರಾಂಚ್ ಅವರೇ ಅಲ್ಲಿ ಚೆನ್ನೈಯಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದು ಲಾಂಚೇ ನನಗೆ ಕೊಟ್ಟಿದ್ದಾರೆ. ನಾನು ಅವತ್ತು ಆ ಹೊಸ ಬ್ರೀಡ್ನ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. ಆ ಬ್ರೀಡ್ ಬಗ್ಗೆ ಅವತ್ತು ನಿಮಗೆ ಹೇಳ್ತೀನಿ, ಇವತ್ತು ಅದು ಬಿಟ್ಕೊಡಕ್ಕೆ. ಎಸ್ ಸರ್. ಆಮೇಲೆ ನೀವು ಹೇಳಿದ್ರಿ ಇಡೀ ಪ್ರಪಂಚದಲ್ಲಿ ಯಾರ ಹತ್ರ ಇರದೇ ಇರುವಂಥ ಪೆಟ್ ನನ್ನ ಹತ್ರ ಇರಬೇಕು, ನನಗೆ ಅದೊಂದು ಕ್ರೇಜ್ ಇದೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಬಟ್ ನೀವು ಅದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಈ ಥರ ಒಂದಷ್ಟು ಲಾಂಚ್ ಮಾಡೋ ಮೂಲಕ ಹೆಂಗೆ ಅನಿಸ್ತಾ ಇದೆ, ಇನ್ನು ನೆಕ್ಸ್ಟ್ ಇನ್ನು ಏನೇನೆಲ್ಲ ನಿಮ್ಮ ಕಡೆಯಿಂದ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಪೆಟ್ಸ್ಗಳು? ಸರ್, ನಾನೇನಂದರೆ ಹುಡುಕ್ತಾನೆ ಇರ್ತೀನಿ, ನನ್ನ ನಿದ್ದೆ ಮಾಡಬೇಕಾದ್ರೂ ಯೋಚನೆ ಮಾಡ್ತಾ ಇರ್ತೀನಿ ಯಾರ ಹತ್ರ ಇಲ್ಲದೇ ಇರೋದು ಯಾವುದಿದೆ, ಯಾವ್ದು ತಯಾರಾಗ್ತಿದೆ ಹೊಸ ಅದು. ಯಾಕಂದರೆ ಅದು ಒಂದು ಲಕ್ಷ 5 ಲಕ್ಷ ವರ್ಲ್ಡ್ ವೈಡ್ ಬಂದ ಮೇಲೆ ತೊಗೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸ್ಟಾರ್ಟಿಂಗಲ್ಲೇ ನಾವು ತೊಗೊಂಬಿಡ್ಬೇಕು. ಅಂದರೆ ಆ ಥರದ್ದನ್ನು ಪ್ರಪಂಚಕ್ಕೆ ನಾವೇ ಫಸ್ಟು ಮೊದಲಿಗರಾಗಬೇಕು ತೋರಿಸೋದಕ್ಕೆ. ಆ ಥರ ಇವಾಗ ಇದು ಬ್ರೀಡ್ ಮಾಡಿರೋರು ಚೈನಾವ್ರು ಆಗಿರಬಹುದು, ಆದರೆ ಈ ಕಲರ್ ಈಗ ಅವ್ರ ಹತ್ರ ಇಲ್ಲ, ನನ್ನ ಹತ್ರ ಇದೆ. ಇದನ್ನು ಅವರು ಅಫಿಷಿಯಲ್ ಆಗಿ ಲಾಂಚ್ ಮಾಡಿಲ್ಲ ಈ ಕಲರ್ ಇದೆ ಅಂತ. ನಾನು ಇದನ್ನು ವರ್ಲ್ಡ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅಫಿಷಿಯಲ್ ಆಗಿ, ರೆಡ್ ಆ್ಯಂಡ್ ವೈಟ್ ಪಾಂಡಾ ಅಂತ. ಇದು ಬಂದು ಈಗ 2.5 months ಏಜ್ ಆಗಿದೆ, ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಆಮೇಲೆ ರ್ಯಾಶ್ ಆಗ್ತಾ ಇದೆ, ಅದು ದಿನ ದಿನ ರ್ಯಾಶ್ ಆಗ್ತಾ ಇದೆ. ನೋಡ್ಬೇಕು, ಅದು ಕಾಡು ಪ್ರಾಣಿ ಇದೆ. ಯಾಕಂದರೆ ಒಂದು ಹೀರೋಯಿನ್ ಮನೇಲಿ ಬಿಟ್ಟಿದ್ದೆ, ಅವ್ರು ನೀನು ನಾಯಿ ಅಂತ ಕೊಟ್ಟಿದ್ದೆ, ಅದು ನೋಡಿದ್ರೆ ಕರಡಿ ಥರನೇ ಕಚ್ಚಕ್ಕೆ ಬರ್ತಾ ಇದೆ, ಸರಿ ಹೇಳಿದ್ರು ನಾಯಿನಾ ಕರಡಿನಾ ಅಂತ. ಆ ಥರ ನನಗೂ ಕನ್ಫ್ಯೂಸ್ ಇದೆ, ಯಾಕಂದರೆ ಅದು ಆ ಜೀನ್ಸ್ ಏನಾರು ಹಾಕಿದಾರ ಅಂತ. ತುಂಬ ರ್ಯಾಶ್ ಇದೆ, ಒಂದು ನಾಯಿ ಥರ ಬಿಹೇವ್ ಮಾಡ್ತಾ ಇಲ್ಲ, ಒಂದು ರ್ಯಾಶ್ ಆಗಿ ಬಿಹೇವ್ ಮಾಡ್ತಾ ಇದೆ. ಓಕೆ ಸದ್ಯಕ್ಕೆ ಈಗ ನಾವು ಮುದ್ದು ಮಾಡಕ್ಕೆ ಹೋದ್ರೂ ಕಚ್ಚಕ್ಕೆ ಬರುತ್ತೆ. ಓಕೆ, ಈಗ ಇದಕ್ಕೆ 2.5 ತಿಂಗಳು 2.5. ಓಕೆ ಸರ್, ಇದು ಈಗ ಹೋಗ್ತಾ ಹೋಗ್ತಾ 1 ವರ್ಷ 2 ವರ್ಷ 5 ವರ್ಷ ಆದಾಗ ಇದ್ರ ಹೈಟ್ ಎಷ್ಟು ಬೆಳಿಬಹುದು? ಏನು ಸರ್, ಇದು ದೊಡ್ಡ ಬ್ರೀಡ್ ಅಲ್ಲ, ಇದು ಚೌಚೋ ಎಷ್ಟು ಬರುತ್ತೆ ಅಷ್ಟು. ಇದು ಚೌಚೋ ಫ್ಯಾಮಿಲಿಗೆ ಸೇರಿದ್ದು, ಚೌಚೋ ಫ್ಯಾಮಿಲಿಗೆ ಸೇರಿದ್ದು. ಇದೊಂದು ಮೀಡಿಯಂ, 5 ರಲ್ಲಿ ಅರ್ಧ ಬರುತ್ತೆ ಅಂತ ಹೇಳ್ಬೋದು. ಅಂದರೆ ಸೈಜ್ ಎಲ್ಲ ದಪ್ಪ ಬರುತ್ತೆ. ಚೌಚೋ ಜಾತಿಗೆ ಸೇರಿದ್ದು. ಮೇಲ್ ಮೇಲು ಸರ್. ಓಕೆ, ಸೊ ಇದರ ಫುಡ್ ಹೆಂಗಿರುತ್ತೆ, ಡೈಲಿ ಹೆಂಗೆ ಏನು ಮೇಂಟೈನ್ ಮಾಡ್ತೀರಿ? ಸರ್, ಇದು ರೆಡಿ ಫುಡ್ಡು, ಈಗ ಬೆಳೆಯ ಸ್ಟೇಜಲ್ಲಿ ರೆಡಿ ಫುಡ್ಡೇ ಹಾಕಬೇಕು. ಅದಕ್ಕೆ ರಾಯಲ್ ಕೆನೇನ್ ಹಾಕ್ತಾ ಇದ್ದೀವಿ, ಅದ್ರ ಜೊತೆಗೆ 2 ಎಗ್ ಹಾಕ್ತಾ ಇದ್ದೀವಿ. ಅಂದರೆ 3 ಟೈಮ್ಸ್ ಫುಡ್ ಹಾಕ್ತಾ ಇದ್ದೀವಿ. ಇನ್ನೊಂದು ತಿಂಗಳಾದಮೇಲೆ ಬರೀ ರಾ ಮೀಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರೆಡಿ ಫುಡ್ಗಿಂತ ರೆಡಿ ಫುಡ್ಡಲ್ಲಿ ಲೈಫ್ ಇಲ್ಲ, ರಾ ಮೀಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಸರ್, ಈಗ ಸತೀಶ್ ಕ್ಯಾಟಬೋಮ್ಸ್ ಅಂತ ಅಂದರೆ ಕಾಸ್ಟ್ಲಿಯೆಸ್ಟ್ ಡಾಗ್ಗಳನ್ನ ಹೊಂದಿರೋರು ಅಲ್ವಾ? ಹೈದರ್ ಅಂತ ಬಂದಾಗ 20 CR ಡಾಗ್ ಅಂತ ಎಲ್ಲ ಕಡೆ ಹೈಪ್ ಆಯಿತು. ಸೊ ಅದನ್ನು ಪ್ರೂವ್ ಕೂಡ ಮಾಡಿದ್ರಿ. ಸೊ ಈಗ ಈ ಡಾಗ್ ಬೆಲೆ ಹೇಳ್ಬೋದಾ? ಸರ್, ಇದು ಅದಕ್ಕಿಂತ ಹೆಚ್ಚು ಅನ್ಬೋದು. ಕಾರಣ ಏನಂದರೆ, ಈಗ ವರ್ಲ್ಡಲ್ಲಿ 1 and only ಪೀಸ್ ಇರೋದು, ಅದನ್ನು ಅವ್ರ ಹತ್ರ ನಾನು ಕಷ್ಟ ಬಿದ್ದು ತೊಗೊಳ್ತಾ ಇದ್ದೀನಿ ಅಂದರೆ, ನಾನು ಎಷ್ಟು ಆಫರ್ ಮಾಡಿದ್ರೆ ಅವ್ರು ಕೊಡ್ತಾರೆ ಅನ್ನೋದು ನೀವೇ, ನಿಮಗೆ ಬಿಟ್ಟಿದ್ದು, ನಿಮ್ಮ ಯೋಚನೆಗೆ ಬಿಟ್ಟಿದ್ದು, ಅದನ್ನು ನಾನು ಹೇಳೋಕ್ಕಾಗಲ್ಲ. ಅಲ್ಲ, ನೀವು 5 ಗಿಂತ ಕಾಸ್ಟ್ಲಿ ಅಷ್ಟೇ, ಅದೊಂದು ಹೇಳಿದ್ರೆ 20 CR ಅದಕ್ಕಿಂತ ಕಾಸ್ಟ್ಲಿ ಅಂದರೆ ಅಮೌಂಟು ನಾನು ಹೇಳಲ್ಲ. ಒಟ್ಟಿನಲ್ಲಿ ಇದು ಯುನಿಕ್ ಪೀಸು, 1 and only ಇರೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಅಂದರೆ ನಾನು ಎಷ್ಟು ಕೋಟ್ ಮಾಡಿ ಅದು ನನಗೇ ಬೇಕು ಅಂತ ಹಠ ಬಿದ್ದು ನಾನು ತೊಗೊಂಡಿದ್ದೀನಿ ಅಂತ. ಸರಿನಾ, ಫೈನಲ್ ಆಗಿ ಕೇಳುವಂಥದ್ದು ಏನು ಅಂತಂದರೆ, ಈಗ ಕಾಸ್ಟ್ಲಿಯೆಸ್ಟ್ ಡಾಗ್ ನಿಮ್ಮ ಹತ್ರ ಇದೆ, ಸೊ ಎಲ್ಲ ರೀತಿಯ ಬ್ರೀಡ್ಗಳನ್ನ ಕೂಡ ನೀವು ನೋಡಿದ್ದೀರಾ, ಸಾಕಿದ್ದೀರಾ. ಸೊ ಇದನ್ನೆಲ್ಲ ನೋಡ್ತಿದ್ದಾಗ ಎಷ್ಟು ಖುಷಿ ಆಗುತ್ತೆ ಸರ್, ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಬ್ರೀಡೆಲ್ಲ ನನ್ನ ಸಾಕಿದ್ದೀನಿ ಅಂತ? ಸರ್, ನಾನು ಒಂದು ಹಿಂದೆ ತಿರುಗಿ ನೋಡಬೇಕು ಅಂದರೆ, ಎಲ್ಲರೂ ಡಾಗ್ ಶೋಗೆ ಕರ್ಕೊಂಡು ಹೋಗ್ತಾರೆ, ಒಂದೊಂದು ನಾಯಿ 2 ನಾಯಿ ಕರ್ಕೊಂಡು ಹೋಗ್ತಾರೆ. ನಾನು ಆ ಜಮಾನದಲ್ಲೇ, ಅಂದರೆ 25 ವರ್ಷದ ಹಿಂದೆ ಮಾತಾಡ್ತಾ ಇರೋದು, ಏಚರ್ ಲಾರಿ ಬರುತ್ತಲ್ಲ, ಲಾರಿಲಿ 15 ನಾಯಿ ಕರ್ಕೊಂಡು ಹೋಗ್ತಿದ್ದೆ ಡಾಗ್ ಶೋಗೆ. ಅಲ್ಲಿ ಡಾಗ್ ಶೋಗೆ ಟಿಕೆಟ್ ಬರೀ ಒಂದು 300-200 ಸೇಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನಾನು ಬರ್ತೀನಿ ಅಂದ್ರೇ ಹಿಂದಿನ ದಿವಸ ಪಬ್ಲಿಸಿಟಿ ಆಗಿ ಒಂದು 3,000-4,000 ಜನ ಅವಾಗಲೇ 25 ವರ್ಷದಿಂದ ಸೇರ್ತಾ ಇದ್ರು. ಆಮೇಲೆ ಅಲ್ಲಿ ಬರೋ ಜನಗಳು, ನಾನೇನಾದ್ರು ಡಾಗ್ ಶೋಗೆ ಬಂದಿಲ್ಲ ಅಂದರೆ, ಸರ್ ನೀವು ಬಂದಿಲ್ಲ ಅಂದರೆ ಅಲ್ಲಿ ಕಳೆನೇ ಇಲ್ಲ, ಸರ್ ನಾವು ನಿಮ್ಮ ನಾಯಿ ನೋಡೋಕ್ಕೆ ಬಂದ್ವಿ ಸರ್ ಬರಲ್ವಾ ಅಂದರು. ಇಲ್ಲ ಸರ್, ಶೋಲಿ ವಿನ್ ಆಗಿ ಬೇಜಾರಾಗಿ ಮನೇಲಿ ಕಪ್ಸ್ನ ಇಡೋಕ್ಕೆ ಜಾಗನೇ ಇಲ್ಲ. 3,000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. 3 ನಾಯಿ ಚಾಂಪಿಯನ್ ಮಾಡಿದ್ರೆ ಅವನು ಜಡ್ಜ್ ಆಗ್ಬೋದು, ಇಂಟರ್ನ್ಯಾಷನಲ್ ಜಡ್ಜ್ ಆಗ್ಬೋದು. ನಾನು ಆ ಥರ 300 ನಾಯಿ ಚಾಂಪಿಯನ್ ಮಾಡಿ ಈಗ ಡಾಗ್ ಬ್ರೀಡಿಂಗೆ ಬಿಟ್ಬಿಟ್ಟಿದ್ದೀನಿ. ಆದರೆ ಈಗ ಡಾಗ್ ಬ್ರೀಡಿಂಗು ಮಾಡ್ತಾ ಇಲ್ಲ, ಏನೂ ಇಲ್ಲ, ಬರೀ ಒಂದೊಂದು ನಾಯಿ ಇಟ್ಕೊಂಡು ಹಿಂಗೆ ಶೋ ಮಾಡ್ತಾ ಇದ್ದೀನಿ ಅಷ್ಟೇ. ಶೋ ಅಂದರೆ ಡಾಗ್ ಶೋ ಅಲ್ಲ, ಈ ಥರ ಶೋ ಇಂಟ್ರೊಡ್ಯೂಸ್ ಮಾಡುವಂಥ ಇಂಟ್ರೊಡ್ಯೂಸು, ಅದು ಇದು ಚೀಫ್ ಗೆಸ್ಟ್ ಆಗಿ ಹೋಗೋದು, ಆ ಥರ ಶೋ ಮಾಡ್ತಾ ಇದ್ದೀನಿ. ಸರ್, ಈಗ ನೀವು ಹೇಳಿದ್ರಿ, ಈಗ ಒಂದಷ್ಟು ಜನ ನೋಡ್ತಾ ಇರ್ತಾರೆ ನಾನು ಯಾವಾಗ ಬರ್ತೀನಿ, ನನ್ನ ಪೆಟ್ ಯಾವಾಗ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಖುಷಿ ಪಡ್ತಾರೆ. ಸೊ ಖುಷಿ ಒಂದು
ಪಾಸಿಟಿವ್ ಅನ್ನೋದು ಎಲ್ಲಿರುತ್ತೆ, ನೆಗೆಟಿವ್ ಕೂಡ ಇದ್ದೇ ಇರುತ್ತೆ. ನೆಗೆಟಿವ್ ಕಮೆಂಟ್ಗಳು, ನಾನು ನೆಗೆಟಿವ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ದಯವಿಟ್ಟು ಕೆಡದಾಗಿ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದರಿಂದನೇ ನಾನು ತುಂಬಾ ಫೇಮಸ್ ಆಗಿರೋದು ನಿಮ್ಗಳಿಂದನೇ. ದಯವಿಟ್ಟು ನೆಗೆಟಿವ್ ಮಾಡೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ, ಆಮೇಲೆ ಫಸ್ಟ್ ಲೈಕ್ ಕೊಡೋದು ಅವ್ರಿಗೆ, ಫಸ್ಟ್ ಥ್ಯಾಂಕ್ ಯು ಹೇಳೋದು ಅವ್ರಿಗೆನೆ. ಯಾಕಂದ್ರೆ ಅವ್ರವ್ರಿಗೆ ಬಿಟ್ಟಿದ್ದು, ಅದು ನಮ್ಮ ಕೈಯಲ್ಲಿಲ್ಲ. ಅವ್ರಿಗೆ ಮನಸ್ಸಿಗೆ ಏನು ಅನಿಸುತ್ತೆ ಅದು ಹೇಳ್ತಾರೆ. ನಾನು ಎರಡಕ್ಕೂ ಸಪೋರ್ಟ್ ಮಾಡ್ತೀನಿ, ಅದ್ರಲ್ಲಿ ನೆಗೆಟಿವ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಯಾಕಂದ್ರೆ ಇದ್ರ ಬಗ್ಗೆ ನೀವು ಬೇರೆ ಇದರಲ್ಲೆಲ್ಲ ನೋಡಿರ್ಬೋದು, ಎಲ್ಲ ನಾನೇ ವಿಡಿಯೋ ಮಾಡಿ ನನ್ನ ಇದ್ರಲ್ಲಿ ನಾನೇ ಹಾಕ್ಕೊಳ್ತೀನಿ. ಆ ಥರ ನಾನು ಯಾರಿಗೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಏನಾರು ಇದ್ರು ಲೀಗಲ್ ಆಗಿ ನೋಟಿಸ್ ಕೊಡಲಿ, ಆನ್ಸರ್ ಮಾಡಿ.